ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಸನ್ವೇ ಮೀಡಿಯಾ ಯೂಟ್ಯೂಬ್ ಚಾನೆಲ್. ವೀರಪ್ಪನ ಕಾರ್ಯಾಚರಣೆಯಲ್ಲಿ ತಾವೇನಾದ್ರು ಆಪರೇಷನ್ ಅಲ್ಲಿ ಅದು ನೀವು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ, ಇವತ್ತು ಮಲೆ ಮಹದೇಶ್ವರನ ಭಾಗಕ್ಕಾಗ್ಲಿ ಕೊಳ್ಳೇಗಾಲ ಆಗ್ಲಿ ತಮಿಳ್ನಾಡಿಗಾಗ್ಲಿ ಯಾರು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಅವನು ಉಪಟಳ ಜಾಸ್ತಿ ಪರಿಸ್ಥಿತಿ. ಎಲ್ಲ ಆಪರೇಷನ್ಗಳು ಚೆನ್ನಾಗೇನೆ ಇದ್ದವು, ಬಟ್ ಏನಿದೆ ಜನಸಾಮಾನ್ಯರ ಕಣ್ಣಲ್ಲಿ ಮತ್ತು ಅಲ್ಲಿ ಆದಂಥ ರಕ್ತಪಾತ, ಅನಾಹುತ ಮತ್ತು ಸಮಸ್ಯೆಗಳ ದೃಷ್ಟಿಯಿಂದ ವೀರಪ್ಪನ ಆಪರೇಷನ್ ಭಾಳ ದೊಡ್ಡದು. ಬೇರೆ ಏನು ಮಾಡೋಕ್ಕೆ ಸಾಧ್ಯ? ಅವರು ಅಪಾದನೆ ಮಾಡ್ತಾರೆ, ಮಾಡಲಿ. ಅಪಾದನೆಗಳಿಗೆ ಹೆದರಿ ನಾವು ನಮ್ಮ ಕರ್ತವ್ಯದ. ನಾನು ಬರುವಾಗ ಬರೀ 200 ಜನರಲ್ಲಿ 5 ಜನರು ಮಾತ್ರ ಒಳಗೊಂಡಿದ್ರು. ಆ 5 ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಕಾನೂನು ಕಕ್ಷೆಗೊಳಗೆ ಒಳಪಡಿಸ್ಬೇಕಾದ್ರೆ ಮತ್ತೆ 8 ವರ್ಷ ಟೈಮ್ ತೊಗೊಂಡ್ರು. ಅದೇನು ಮಾಡೋಕ್ಕಾಗಲ್ಲ. ನಾನು ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಬಂದಿದ್ದೆ. ಮುಂದಿಂದು ಮುಂದಿನವ್ರಿಗೆ ಬಿಟ್ಟು. ವೀರಪ್ಪನ ಸಮಸ್ಯೆ ಬಂತು. ಅದು ಆವಾಗೂ ನನಗೆ IG ಲೆವೆಲ್ ಇರತಕ್ಕಂಥ ಪೋಸ್ಟನ್ನು ಕಡಿಮೆ ದರ್ಜೆಗಿಳಿಸಿ DIG ಮಾಡಿ ನನಗೆ ಪೋಸ್ಟಿಂಗ್ ಕೊಟ್ಟರು. ಅಲ್ಲಿಯೂ ನಾವು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆ ವಿಶೇಷವಾದಂಥ ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಶಂಕರ್ ಬಿದರಿ ಸರ್ ಇದ್ದಾರೆ. ಇವರು ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಇವರು ಒಂದು ವಿಶೇಷವಾದಂತಹ ಸತ್ಯಮೇವ ಜಯತೆ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಲವಾರು ನಮ್ಮ ಈ ಒಂದು ಸಮಾಜದಲ್ಲಿ ಏನು ಆಗುಹೋಗುಗಳು ನಡೀತಾ ಇತ್ತು, ಕ್ರೈಮ್ ನಡೀತಾ ಇತ್ತು, ಅದನ್ನೆಲ್ಲ ಅದ್ರ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಬನ್ನಿ, ಶಂಕರ್ ಬಿದರಿ ಸಾಹೇಬರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಅದೇ ಜೋಶು, ಅದೇ ಹುಮ್ಮಸ್ಸಿನ ನಿಮ್ಮಲ್ಲಿದೆ ಸರ್. ಈ ಒಂದು ಸತ್ಯಮೇವ ಜಯತೆ ಎಂಬ ಒಂದು ವಿಶೇಷವಾದ ಪುಸ್ತಕವನ್ನು ನಮ್ಮ ಸಮಾಜಕ್ಕೆ ನೀವು ಕೊಡುಗೆಯಾಗಿ ನೀಡ್ತಾ ಇದ್ದೀರಾ, ಏನಿರುತ್ತೆ ಸರ್ ಆ ವಿಚಾರಗಳದ್ದು? ಇದು ನನ್ನ ವೃತ್ತಿ ಜೀವನದ ವೃತ್ತಾಂತ, ನನ್ನ ಆತ್ಮಚರಿತ್ರೆ. ಇದರಲ್ಲಿ ನಾನು 1971 ಸರ್ಕಾರಿ ಸೇವೆಯನ್ನು ಸೇರಿದ ನಂತರ 2013 ನಾನು ನಿವೃತ್ತನಾಗುವವರೆಗೆ ಆದಂಥ ಎಲ್ಲ ಘಟನೆಗಳನ್ನು ಉಲ್ಲೇಖಿಸಿದ್ದೇನೆ. ನಾನು ಸರ್ಕಾರಿ ಸೇವೆಯನ್ನು ಸೇರಿದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇತ್ತು. ಶ್ರೀ ಧರ್ಮವೀರ್ ಅವರು ರಾಜ್ಯದ ರಾಜ್ಯಪಾಲರಾಗಿದ್ದರು. ಆವತ್ತಿನಿಂದ ಸದಾನಂದಗೌಡರು ಮುಖ್ಯಮಂತ್ರಿಯಾಗಿವರೆಗೆ ನಾನು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಸೇವೆ ಸಲ್ಲಿಸಿದ್ದೀನಿ. ಅದರ ಹಲವಾರು ಆಹ್ವಾನಗಳನ್ನು, ಕಠಿಣ ಪರಿಸ್ಥಿತಿಗಳನ್ನು ನನ್ನ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ನಾನು ಎದುರಿಸಿದ್ದೀನಿ. ಅವೆಲ್ಲವುಗಳ ವೃತ್ತಾಂತವನ್ನು ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ನಾನು ಬರೆದಿದ್ದೀನಿ. ಇದರಲ್ಲಿ ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ಲ, ಯಾವುದೇ ಒಂದು ವರ್ಣನೆ ಇಲ್ಲ. ಘಟನೆಗಳು ಯಾವ ರೀತಿ ನಡೆದವು ಆ ರೀತಿ ನಾನು ಬರೀತಾ ಹೋಗಿದ್ದೀನಿ. ಅವೆಲ್ಲವನ್ನು ಈಗ ಒಂದು ಪುಸ್ತಕ ರೂಪದಲ್ಲಿ ಸತ್ಯಮೇವ ಜಯತೆ ಅಂತಕ್ಕಂಥ ತಲೆಮಾರದೊಂದಿಗೆ ನಾವು ಇವತ್ತು ಪ್ರಕಟ ಮಾಡಿದ್ದೀವಿ. ಸರ್, ಈ ಒಂದು ನಿಮ್ಮ ಜರ್ನಿ ಯಾವ ಥರ ಇತ್ತು ಸರ್? ನೋಡಿ, ನಾನು ಸುಮಾರು ನನ್ನ ಜರ್ನಿ ಅಂದರೆ ನನ್ನ ವಯಸ್ಸಿನ 16 ಇವತ್ತೇಳನೇ ವರ್ಷದವರೆಗೆ ನನ್ನ ಜನ್ಮದಿನಾಂಕದ 3 ಜಾಸ್ತಿ ಬರೆದಿದ್ದರಿಂದ ನಾನು 57 ಸೇವೆಯಿಂದ ನಿವೃತ್ತಿಯನ್ನು ಪಡೆದುಕೊಂಡೆ. ಇದರಲ್ಲಿ ಸಾಕಷ್ಟು ನನಗೆ ಕಷ್ಟಮಯವಾದಂಥ ಪರಿಸ್ಥಿತಿಗಳು ಬಂದು, ಸಂತೋಷಮಯವಾದಂಥ ಪರಿಸ್ಥಿತಿಗಳು ಬಂದು, ಸಾಕಷ್ಟು ಎಡರು ತೊಡರುಗಳು ಬಂದು, ಸರ್ಕಾರ 1982 ಯಾವಾಗ ರಾಜ್ಯದಲ್ಲಿ ಭಾಳ ಕಠಿಣವಾದಂಥ ಒಂದು ಪರಿಸ್ಥಿತಿ ಅಥವಾ ಸಮಸ್ಯೆ ತಲೆದೋರ್ತಾ ಇತ್ತು ಆವಾಗ ಅಲ್ಲಿಗೆ ನನ್ನನ್ನೇ ನಿಯುಕ್ತಿ ಮಾಡ್ತಾ ಇದ್ದರು. ಅದರಿಂದಾಗಿ ಬಹುಶಃ 1982 ರಾಜ್ಯದಲ್ಲಿ ತೊಳೆದೋರ್ದಂಥ ಎಲ್ಲ ಬೃಹತ್ ಸಮಸ್ಯೆಗಳನ್ನು ಎದುರಿಸಿ ಅವುಗಳನ್ನು ಪರಿಹರಿಸ್ತಕ್ಕಂಥ ಒಂದು ಸೌಭಾಗ್ಯ, ಸದವಕಾಶ ನನಗೆ ದೊರೆಯಿತು. ಅವೆಲ್ಲವನ್ನು ನಾನು ನನ್ನ ಆತ್ಮಚರಿತ್ರೆಯಲ್ಲಿ ಬರೆದಿದ್ದೀನಿ. ಅದಲ್ಲದೆ ದೇವರಾಜ್ ಅರಸವರು ಬಂದರು, ನಂತರ ಶ್ರೀ ಗುಂಡೂರಾಯರು ಬಂದರು, ನಂತರ ಶ್ರೀ ಹೆಗಡೆಯವರು ಬಂದರು, ನಂತರ ಬೊಮ್ಮಾಯಿಯವರು ಬಂದರು, ನಂತರ ಶ್ರೀ ವೀರೇಂದ್ರ ಪಾಟೀಲರು ಬಂದರು,
ಅದಾದ ಮೇಲೆ ಬಂಗಾರಪ್ಪನವ್ರು ಬಂದರು, ಅದಾದ ಮೇಲೆ ಶ್ರೀ ಮೊಯ್ಲಿಯವರು ಬಂದರು, ಅದಾದ ಮೇಲೆ ದೇವೇಗೌಡರು ಬಂದರು, ಅದಾದ ಮೇಲೆ ಪಟೇಲರು ಬಂದರು, ಅದಾದ ಮೇಲೆ ಕೃಷ್ಣ ಅವರು ಬಂದರು, ಅದಾದ ಮೇಲೆ ಕುಮಾರಸ್ವಾಮಿ ಮತ್ತು ನಮ್ಮ ಯಡಿಯೂರಪ್ಪನವರು, ಸದಾನಂದಗೌಡರು, ಹೀಗೆ ಹಲವಾರು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ದೊರೆಯಿತು. ಅವರೆಲ್ಲರೂ ಸಹಿತ ನನಗೆ ಹೆಚ್ಚಿನ ಉತ್ತೇಜನವನ್ನು ಕೊಟ್ಟಿದ್ದಾರೆ. ನನ್ನ ಕೆಲಸದಲ್ಲಿ ಏನೂ ಹಸ್ತಕ್ಷೇಪ ಮಾಡಿಲ್ಲ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಎಲ್ಲ ರೀತಿಯ ಅನುಕೂಲತೆ ಒದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯನಾಗಿದ್ದೇನೆ. ಸರ್, ಯಾವ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ತಲೆದೋರುತ್ತೆ ಅಂಥ ಸಂದರ್ಭದಲ್ಲಿ ಆವಾಗಿನ ಕಾಲದಲ್ಲಿ ಶಂಕರ್ ಬಿದ್ರಿಯವರು ಆ ಜಾಗಕ್ಕೆ ಕಾಲಿಟ್ಟರೆ ಜನಕ್ಕೆ ನೀವು ಒಂದು ಒಳ್ಳೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇದ್ರಿ, ಯಾವ ಥರ ಇತ್ತು ಸರ್? ನೋಡಿ, ಮೊಟ್ಟ ಮೊದಲನೇ ಮಹತ್ತರವಾದಂಥ ಒಂದು ಜಿಲ್ಲೆ ಅಂದರೆ ಮಂಡ್ಯ ಜಿಲ್ಲೆ. ಆವಾಗ ತುಂಬ ಪ್ರಕ್ಷುಬ್ಧವಾಗಿತ್ತು, ರೈತ ಸಂಘ ಎಲ್ಲ ತಾಲೂಕುಗಳಲ್ಲಿ ಬಹಳ ಪ್ರಬಲವಾಗಿತ್ತು. ಯಾವುದೇ ಹಳ್ಳಿಯಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಪ್ರವೇಶ ಇರಲಿಲ್ಲ. ನಾಗಮಂಗಲ ಮತ್ತು ಬೆಳ್ಳೂರಿನಲ್ಲಿ ಭಾರೀ ಪ್ರಮಾಣದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳಾಗ್ತಾ ಇದ್ದವು. ಮಳವಳ್ಳಿ ಶ್ರೀರಂಗಪಟ್ಟಣ ತಾಲೂಕುಗಳಲ್ಲಿ ಬೇಸ್ತರು ಮತ್ತು ಒಕ್ಕಲಿಗೆ ಜನಾಂಗದವರ ಮಧ್ಯೆ ಗಲಭೆಗಳಾಗ್ತಾ ಇದ್ದವು. ಮಂಡ್ಯದಲ್ಲಿ ಕಾರ್ಮಿಕ ಸಮಸ್ಯೆ ಇತ್ತು, ಮಂಡ್ಯದಲ್ಲಿ ಮತೀಯ ಸಮಸ್ಯೆ ಇತ್ತು. ಅಂಥ ಸಂದರ್ಭದಲ್ಲಿ ನನ್ನನ್ನು ಮಂಡ್ಯಕ್ಕೆ ಕಳಿಸಿಕೊಟ್ರು. ಆದರೆ ನನ್ನ ಅಧಿಕಾರಿಗಳು, ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಭಾಳ ಉತ್ತಮ ರೀತಿಯಿಂದ ಕೆಲಸ ಮಾಡಿ ನಾವು ಅಲ್ಲಿ ಪರಿಸ್ಥಿತಿಯನ್ನು ಸಾಮಾನ್ಯ ಪರಿಸ್ಥಿತಿಗೆ ತರ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿಯಾದ್ವಿ. ಮಂಡ್ಯ ಆದಮೇಲೆ ನಾನು ಚಿತ್ರದುರ್ಗಕ್ಕೆ ಹೋದೆ. ಅಲ್ಲೇನು ನನಗೆ ವಿಶೇಷವಾದಂಥ ಸಮಸ್ಯೆಗಳಿರಲಿಲ್ಲ. ಅದಾದ ಮೇಲೆ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಗಲಾಟೆ ಆದಾಗ ವಿಶೇಷವಾಗಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನನ್ನನ್ನು ಕರೆಸಿ ಅಲ್ಲಿಗೆ ಕಳಿಸಿಕೊಟ್ರು. ಅಲ್ಲಿಯೂ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಭಾಳ ಉತ್ತಮ ರೀತಿಯಾಗಿ ನನ್ನ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿದರು. ಆ ಸಮಸ್ಯೆನೂ ಬಗೆಹರಿಯಿತು. ಅದಾದ ಮೇಲೆ ಬಳ್ಳಾರಿಗೆ ನನ್ನನ್ನು ಕಳಿಸಿದರು. ಬಳ್ಳಾರಿಯಲ್ಲಿ ಆವಾಗ ಡಕಾಯಿತಿ ಸಮಸ್ಯೆ ಭಾಳ ದೊಡ್ಡದಾಗಿತ್ತು, ಅದನ್ನು ನಾವು ಬಗೆಹರಿಸಿದ್ವಿ. ಅದಾದ ಮೇಲೆ ವೀರಪ್ಪನ ಸಮಸ್ಯೆ ಬಂತು. ಅದು ಆವಾಗನೂ ನನಗೆ ಐ ಜಿ ಲೆವೆಲ್ ಇರತಕ್ಕಂಥ ಪೋಸ್ಟನ್ನು ಕಡಿಮೆ ದರ್ಜೆಗಿಳಿಸಿ ಡಿ ಐ ಜಿ ಮಾಡಿ ನನಗೆ ಪೋಸ್ಟಿಂಗ್ ಕೊಟ್ಟರು. ಅಲ್ಲಿಯೂ ನಾವು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಅದಾದಮೇಲೆ ಬೆಂಗಳೂರು ನಗರದಲ್ಲಿ ನಾನು ಕಮಿಷನರ್ ಆಗಿ 3 ವರ್ಷ ಕೆಲಸ ಮಾಡಿದೆ. ಎಲ್ಲವನ್ನು ನಾವು ನನ್ನ ಅಧಿಕಾರಿ ಮತ್ತು ನನ್ನ ಸೇವಾ ಅವಧಿಯಲ್ಲಿ ಏನು ಒಳ್ಳೆಯ ಕೆಲಸ ಆಗಿದೆ ಅದರ ಶ್ರೇಯಸ್ಸು ಎಲ್ಲ ನನ್ನ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಹೋಗಬೇಕು. ಇವತ್ತು ಸಹಿತ ಎಂದೆಂದಿಗೂ ಸಹಿತ ಏನಾದರೂ ತಪ್ಪಾಗಿದ್ದರೆ, ನನ್ನಿಂದ ಕರ್ತವ್ಯದಲ್ಲಿ ಚ್ಯುತಿಯಾಗಿದ್ದರೆ, ನಾನು ನೇತೃತ್ವ ವಹಿಸಿದಾಗ ಅದರದ್ದೆಲ್ಲ ಜವಾಬ್ದಾರಿ ಇಂದು, ನಾಳೆ ಮತ್ತು ಎಂದೆಂದಿಗೂ ಸಹಿತ ನನ್ನದೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಕಠಿಣ ಸಮಸ್ಯೆಗಳನ್ನು ಎದುರಿಸಲೇಬೇಕಾದ್ರೆ ಗಟ್ಟಿತನ ಇರಬೇಕು ಸರ್ ನಮ್ಮಲ್ಲಿ. ಗಟ್ಟಿತನ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು, ಯಾಕಂದರೆ ನೀವು ಹೋಗ್ತಾ ಇರ್ತಕ್ಕಂಥ ಮಾರ್ಗದಲ್ಲಿ ಯಾವುದೂ ಸುಲಭ ಇಲ್ಲ. ಇಲ್ಲ, ಅದು ನಿಜ. ಆದರೆ ನಾನು ಸಾಮಾನ್ಯ ರೈತನ ಮಗ, ನಾನು ದೇವರಲ್ಲಿ ನಂಬಿಕೆ ಇಟ್ಟು ನಿಜವಾದ ಮಾರ್ಗದಲ್ಲಿ, ರುಜು ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ, ಕಾನೂನಿನ ಮಾರ್ಗದಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನೇನು ಟಾರ್ಜನ್ನು, ಸ್ಯಾಮ್ಸನ್ನು, ಭೀಮಾ ಅಂತಕ್ಕಂಥ ಭ್ರಮೆಯಲ್ಲಿ ನಾನಿಲ್ಲ. ನಾನು ಸಾಮಾನ್ಯ ಮನುಷ್ಯ. ಆದರೆ ನಾನು ಯಾವಾಗಲೂ ಕಾನೂನು ಪ್ರಕಾರ ನಿಷ್ಪಕ್ಷಪಾತವಾಗಿ ಕಾನೂನಿನ ಮಾರ್ಗದಲ್ಲಿ ಸರ್ಕಾರಕ್ಕೆ ಶ್ರೇಯಸ್ಸು ಬರ್ತಕ್ಕಂಥ ರೀತಿಯಲ್ಲಿ, ಜನರಿಗೆ ನೆಮ್ಮದಿ ಸಿಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದರಿಂದ ನನಗೆ ಯಾವುದೇ ರೀತಿಯ ಒಂದು ತೊಂದರೆ ಉಂಟಾಗಿಲ್ಲ. ತಮ್ಮ ಪ್ರಾಣಕ್ಕೂ ಕೂಡ ನಿಮ್ಮ ಅದನ್ನು ಒತ್ತೆ ಇಟ್ಟು ಕೂಡ ನೀವು ಕೆಲಸ ಆಗಿದೆ. ನೋಡಿ, ನಾನು ಸುಮಾರು 20 ಸಲ ನನ್ನ ಜೀವ ಉಳಿದಿದೆ. ಅದು ನನ್ನ ಭುಜಬಲದಿಂದಲೂ ಅಲ್ಲ, ಬುದ್ಧಿಬಲದಿಂದಲೂ ಅಲ್ಲ, ಅದು ದೈವಬಲದಿಂದ, ನನ್ನ ತಾಯಿ ತಂದೆ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ಉಳಿದಿದೆ. ನಾನು ಆ ರೀತಿ ನಾನು ಒಂದು ದೊಡ್ಡ ಒಂದು ದೈಹಿಕವಾಗಿ ದೊಡ್ಡ ಸಾಹಸ ಮಾಡಿ ಉಳ್ಕೊಂಡಿದ್ದೀನಿ ಅಂತ ನಾನು ನಂಬಿಲ್ಲ. ನನಗೆ ದೈವಬಲ ಇತ್ತು ಮತ್ತು ನನಗೆ ನಮ್ಮ ಹಿರಿಯರ ಆಶೀರ್ವಾದ ಇತ್ತು. ಅದರಿಂದ ನನಗೆ ಯಾವುದೇ ಅಪಾಯ ಆಗಿಲ್ಲ. ಸರ್, ಇಷ್ಟು ಆಪರೇಷನ್ಗಳನ್ನು ತಾವು ಮಾಡಿದ್ದೀರಿ, ಇವತ್ತು ನಿಮ್ಮ ಕಾಡು ಅಂತ ಯಾವ ಆಪರೇಷನ್ ಆದರೂ ಒಂದು ಇನ್ಸಿಡೆನ್ಸ್ ಹೇಳ್ಬೋದು? ನೋಡಿ, ಎಲ್ಲ ಆಪರೇಷನ್ಗಳು ಚೆನ್ನಾಗೇ ಇದ್ದವು. ಬಟ್ ಏನಿದೆ, ಜನಸಾಮಾನ್ಯರ ಕಣ್ಣಲ್ಲಿ ಮತ್ತು ಅಲ್ಲಿ ಆದಂಥ
ರಕ್ತಪಾತ ಅನಾಹುತ ಮತ್ತು ಸಮಸ್ಯೆಗಳ ದೃಷ್ಟಿಯಿಂದ ವೀರಪ್ಪನ ಆಪರೇಷನ್ ಬಹಳ ದೊಡ್ಡದು. ಎರಡನೇದಾಗಿ ಅದು ನೆರೆ ರಾಜ್ಯಗಳಲ್ಲಿಯೂ ಸಹಿತ ನಾವು ಕಾರ್ಯಾಚರಣೆ ಮಾಡಬೇಕಾದದ್ದರಿಂದ ಸ್ವಲ್ಪ ಸಂಕೀರ್ಣ ಆಗಿತ್ತು. ಅವೆಲ್ಲವುಗಳನ್ನು ಎದುರಿಸಿ ನಾವು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಕೆಲಸ ನಿರ್ವಹಿಸಿದ್ವಿ. ನಾನು ವೀರಪ್ಪನ ಕಾರ್ಯಾಚರಣೆಯಲ್ಲಿ 3 ವರ್ಷ 4 ತಿಂಗಳು ಕೆಲಸ ಮಾಡಿದೆ. ಆ ಒಂದು 3 ವರ್ಷ 4 ತಿಂಗಳಲ್ಲಿ 3 ವರ್ಷ ನಾನು ತಮಿಳುನಾಡಲ್ಲಿ ಕೆಲಸ ಮಾಡಿದ್ದೀವಿ. ಅಲ್ಲಿ ಜನರ ಸಹಕಾರ ಪಡೆದು, ಅಲ್ಲಿ ಜನರ ವಿಶ್ವಾಸ ಪಡೆದು ನಾವು ಕೆಲಸ ಮಾಡಿದ್ದೀವಿ. ನಿಜವಾಗಿಯೂ ಅದೊಂದು ಚಾಲೆಂಜೇ ಇತ್ತು. ದೇವರ ಅನುಗ್ರಹದಿಂದ, ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ನಾವು ಅದನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದ್ವಿ. ನಾನು ಬರುವಾಗ ಬರೀ 200 ಜನರಲ್ಲಿ 5 ಜನರು ಮಾತ್ರ ಹೊರಗೆ ಉಳಿದಿದ್ರು. ಆ 5 ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಕಾನೂನು ಕಕ್ಷೆಗೊಳಪಡಿಸ್ಬೇಕಾದ್ರೆ ಮತ್ತೆ 8 ವರ್ಷ ಟೈಮ್ ತಗೊಂಡ್ರು. ಅದೇನು ಮಾಡೋಕ್ಕಾಗಲ್ಲ. ನಾನು ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಬಂದಿದ್ದೆ. ಮುಂದಿಂದು ಮುಂದಿನವ್ರಿಗೆ ಬಿಟ್ಟದ್ದು. ಸರ್, ಈಗ ನೀವು ವೀರಪ್ಪನ ಆಪರೇಷನ್ ನೀವೇನು ಮಾಡಿದ್ರಿ ಸರ್, ಆಗ ನೀವು ಪ್ರಾರಂಭದ ದಿನಗಳಲ್ಲಿ ಅಷ್ಟೊಂದು ಅವನು ಉಪಟಳ ಇತ್ತು. ಈಗ ಒಂದು ಇದು ಯುದ್ಧನೇ ಸರ್, ಇದು ನಾವು ಯುದ್ಧ ಅಂತ ಹೋದ್ಮೇಲೆ ಎದುರಾಳಿಗೆ ನಾವು ಸ್ವೀಟ್ ಕೊಡೋಕ್ಕಾಗಲ್ಲ, ಅವನು ನಮ್ಮನ್ನ ಕೊಲ್ಲಬೇಕು ಅಂತ ಉದ್ದೇಶ ಇದ್ದಾಗ. ನೋಡಿ, ವೀರಪ್ಪನ ಆಪರೇಷನ್ ಒಂದೇ ಅಲ್ಲ, ನಾವು ಎಲ್ಲ ವೀರಪ್ಪನ ಆಪರೇಷನಲ್ಲಿಯೂ ಬತ್ತು, ಬೇರೆ ಎಲ್ಲ ಪ್ರತಿನಿತ್ಯ ನನ್ನ ಕರ್ತವ್ಯ ನಿರ್ವಹಿಸುವಾಗ ನಾನು ಜನಪ್ರಿಯತೆಗಾಗಿ ಅಥವಾ ಯಾರ ಮೆಚ್ಚುಗೆಗಾಗಿ ನಾನು ಕೆಲಸ ಮಾಡಿದ್ದೆ. ಕಾನೂನು ಪ್ರಕಾರ ನಾನು ಏನು ಮಾಡಬೇಕು ನ್ಯಾಯಯುತವಾಗಿ ಅದನ್ನು ಮಾಡಿದ್ದೀನಿ. ಆವಾಗ ನಾನು ಎಡಕ್ಕೂ ನೋಡಿಲ್ಲ, ಬಲಕ್ಕೂ ನೋಡಿಲ್ಲ. ನನಗೇನು ನ್ಯಾಯ ಅನಿಸಿದೆ ಅದನ್ನು ನಾನು ಮಾಡಿದ್ದೀನಿ. ಅದರ ಜವಾಬ್ದಾರಿ ನಾನೇ ಹೊತ್ತಿದ್ದೀನಿ. ನಾನು ಯಾರೂ ಮೇಲಿನವ್ರಿಗೆ ಆ ಜವಾಬ್ದಾರಿಯನ್ನು ಪಾಸ್ ಮಾಡಿಲ್ಲ, ಕೆಳಗಿನವ್ರಿಗೆ ಆ ಜವಾಬ್ದಾರಿಯನ್ನು ಪಾಸ್ ಮಾಡಿಲ್ಲ. ನನ್ನ ಅವಧಿಯಲ್ಲಿ ನನ್ನ ಕೈ ಕೆಳಗಿನವ್ರು ಏನು ಮಾಡಿದ್ದಾರೆ ಅದನ್ನು ಹಿಡ್ಕೊಂಡು ಅದರದ್ದೆಲ್ಲ ಜವಾಬ್ದಾರಿ ನಾನು ಹೊತ್ಕೊಂಡೆ. ಆದ್ದರಿಂದ ನಾನು ಒಂದು ನಾನು ಕಂಡುಕೊಂಡದ್ದು ಏನಂದರೆ, ನಾವು ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದರೆ ಯಾವುದೂ ತೊಂದರೆ ಇಲ್ಲ. ಅಪಾದನೆಗಳು ಬರ್ತಾವ, ಜನಗಳ ಈಗ ನಮ್ಮ ಕಾರ್ಯದಿಂದ ತೊಂದರೆಗೊಳಗಾದವರು ಬೇರೆ ಏನು ಮಾಡೋಕ್ಕೆ ಸಾಧ್ಯ? ಅವರು ಅಪಾದನೆ ಮಾಡ್ತಾರ, ಮಾಡಲಿ. ಅಪಾದನೆಗಳಿಗೆ ಹೆದರಿ ನಾವು ನಮ್ಮ ಕರ್ತವ್ಯದಲ್ಲಿ ಚ್ಯುತಿ ಪಡೋಕ್ಕಾಗಲ್ಲ. ವೀರಪ್ಪನ ಕಾರ್ಯಾಚರಣೆಯಲ್ಲಿ ತಾವೇನಾರು ಆಪರೇಷನಲ್ಲಿ ಅದು ನೀವು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ, ಇವತ್ತು ಮಲೆ ಮಹದೇಶ್ವರನ ಭಾಗಕ್ಕಾಗಲಿ, ಕೊಳ್ಳೇಗಾಲ ಆಗಲಿ, ತಮಿಳ್ನಾಡಿಗಾಗಲಿ ಯಾರೂ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಅವನು ಉಪಟಳ ಜಾಸ್ತಿ. ಆವಾಗ ಆ ರೀತಿ ಪರಿಸ್ಥಿತಿ ಇತ್ತು, ನಾವು ಅದನ್ನು ಕರ್ತವ್ಯ ನಿರ್ವಹಿಸಿದ್ದೀನಿ. ನಾವು ಏನು ಕೆಲಸ ಮಾಡಿದ್ದೀವಿ, ಅದರ ಪರಿಣಾಮ ಏನಾಯಿತು, ಅದರಿಂದ ರಾಜ್ಯಕ್ಕೆ ಏನು ಲಾಭ ಆಯಿತು, ಬೇರೆ ರಾಜ್ಯಗಳಿಗೆ ಏನು ಲಾಭ ಆಯಿತು ಅನ್ನೋದನ್ನು ಇತಿಹಾಸ ತೀರ್ಮಾನ ಮಾಡಬೇಕು. ನಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೀನಿ. ಸನ್ವಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಲವಾರು ರೋಚಕ ಕಥೆಗಳನ್ನು ಸಾರ್ವಜನಿಕರಿಗೆ ತಲುಪಿಸ್ತಾ ಇದೆ. ಎಲ್ಲರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವರ ಜನರಿಗೆ ಅರ್ಪಿಸ್ತಕ್ಕಂಥ ರೋಚಕವಾದ ಸತ್ಯ ಕಥೆಗಳನ್ನು ನೋಡಿ ಆನಂದಿಸಿ.